ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಡೈಲಿ ಪ್ರಾಕ್ಟೀಸ್ಗೆ ಮಕ್ಕಳಿಗೆ ಏನೇನು ವರ್ಕ್ಶೀಟ್ಗಳನ್ನು ಮಾಡ್ಕೋಬಹುದು ಮನೇಲಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೊ ನಾನು ನನ್ನ ಮಗಂಗೆ ಏನು ಮಾಡ್ತಾ ಇದ್ದೀನೋ ಅದನ್ನೇ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರೋಂಥದ್ದು ಸೊ ಮೊದಲೇದಾಗಿ ಇಲ್ಲಿ ಕ್ಯಾಪಿಟಲ್ ಲೆಟರ್ನ ಮಗು ಟ್ರೈಸ್ ಮಾಡಬೇಕು ಕಾರಣ ಎಷ್ಟೇ ಬರಿಯೋದಕ್ಕೆ ಬರುತ್ತೆ ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನೀಟ್ನೆಸ್ ಅನ್ನೋದು ಬರೋಲ್ಲ ಕೆಲವೊಂದ್ಸತಿ ಈಗ ಡಬ್ಲ್ಯೂ ಬರಿಬೇಕಾದ್ರೆ ಇಲ್ಲಿವರೆಗೂ ಬರೆಯುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದು ರಿಮೈಂಡರ್ ಥರ ಇದನ್ನ ಟ್ರೇಸ್ ಮಾಡೋದ್ರಿಂದ ಮಗುಗೆ ಈಸಿ ಆಗುತ್ತೆ ಅನ್ನೋದಕ್ಕೆ ಟ್ರೇಸಿಂಗ್ ವರ್ಕ್ನ ಕೊಟ್ಟಿದ್ದೀನಿ ಜೊತೆಗೆ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ ಜೊತೆಗೆ ಟ್ರೇಸ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ಇಲ್ಲಿ ಆಗಿ ಕಾನ್ಸಂಟ್ರೇಟ್ ಮಾಡಿರೋದು ಮಗು ಟ್ರೇಸ್ ಮಾಡಬೇಕು ಅನ್ನೋದು ಮಾತ್ರ ಆ ವರ್ಡನ್ನ ಕಲ್ತ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಇಲ್ಲ ಅಂದ್ರೂ ಏನೂ ಲಾಸ್ ಇಲ್ಲ ಜಸ್ಟ್ ಮಗು ಟ್ರೇಸ್ ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೋಬೇಕು ನೆಕ್ಸ್ಟು ಇಲ್ಲಿ ಮಂಡೇ ಅನ್ನೋದನ್ನು ನಾನು ಟ್ರೇಸ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ಸೊ ಮಂಡೇನದು ಇಲ್ಲಿ ಕ್ಯಾಪಿಟಲ್ ಲೆಟ್ರ್ ಕೊಟ್ಟಿದ್ದೀನಿ ಇಲ್ಲಿ ಸ್ಮಾಲ್ ಲೆಟ್ರ್ ಕೊಟ್ಟಿದ್ದೀನಿ ಇದೂ ಅಷ್ಟೇ ಅವನಿಗೆ ಟ್ರೇಸಿಂಗ್ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿರೋಂಥದ್ದು ಇನ್ನು ನೆಕ್ಸ್ಟ್ ಒಂದು ಪ್ಯಾಟ್ರನ್ ಆ್ಯಕ್ಟಿವಿಟಿ ಅಂದರೆ ಇಲ್ಲಿ ಏನು ನಾನು ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿದ್ದೀನಿ ಕಲರಲ್ಲಿ ಸೇಮ್ ಅದೇ ಬ್ಲಾಕಲ್ಲಿ ಅದೇ ಕಲರ್ನ ಇಲ್ಲಿ ಮಗು ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಬೇಕು ಈಗ ಇಲ್ಲಿ ಪಿಂಕ್ ಇದೆ ಇಲ್ಲಿ ರೆಡ್ ಇದೆ ಇಲ್ಲಿ ಬ್ಲೂ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿ ಬ್ಲೂ ಇದೆ ಎಲ್ಲಿ ಪಿಂಕ್ ಬರುತ್ತೆ ಏನು ಅನ್ನೋದನ್ನ ಇಲ್ಲಿ ಮಗು ನೋಡಿ ಅದೇ ಬ್ಲಾಕ್ ಅಲ್ಲೇ ಮಾಡ್ಬೇಕಾಗತ್ತೆ ಅಂಡ್ ಇಲ್ಲಿ ಒಂದು ಬ್ಲಾಕ್ನ ನಾನು ಸುಮ್ಮನೆ ಎಮ್ ಟಿ ಬಿಟ್ಟಿದ್ದೀನಿ ಮಗುನು ಹಾಗೆ ಇಲ್ಲಿ ಎಮ್ ಟಿ ಬಿಡಬೇಕಾಗತ್ತೆ ಸೊ ನಮ್ಗೆ ನೋಡೋಕೆ ತುಂಬಾ ಈಸಿ ಅನ್ಸುತ್ತೆ ಬಟ್ ಮಕ್ಕಳಿಗೆ ಇದು ಸ್ವಲ್ಪ ಟ್ರಿಕ್ಕಿ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಸ್ಕಿಪ್ ಕೌಂಟಿಂಗ್ ಬಗ್ಗೆ ಆಲ್ರೆಡಿ ನಾನು ಎರಡು ವಿಡಿಯೋನ ಮಾಡಿದ್ದೀನಿ ಒಂದರಲ್ಲಿ ಹೇಗೆ ಹೇಳ್ಕೊಡ್ಬೇಕು ಅಂತ ಹೇಳಿದೀನಿ ಪ್ಲಸ್ ವರ್ಕ್ಶೀಟ್ನೂ ಶೇರ್ ಮಾಡಿದ್ದೀನಿ ಸೊ ಅದೇ ಇದರಲ್ಲಿ ಈಗ ಇದೊಂದು ವರ್ಕ್ಶೀಟು ಇಲ್ಲಿ ನಾನು ಟೆನ್ ಟ್ವೆಂಟಿ ಥರ್ಟಿ ಫಾರ್ಟಿ ಫಿಫ್ಟಿ ಸೊ ಐದು ಸರ್ಕಲ್ ಮಾಡಿದ್ದೀನಿ ಅದರಲ್ಲಿ ಬ್ಲಾಕ್ಸ್ಗಳನ್ನು ಮಾಡಿದ್ದೀನಿ ಐ ಮೀನ್ಸ್ ಡಾಟ್ಗಳನ್ನು ಮಗು ಕೌಂಟ್ ಮಾಡಬೇಕು ಎಷ್ಟಿದೆ ಅನ್ನೋದನ್ನು ಕೌಂಟ್ ಮಾಡಿ ಇಲ್ಲಿ ಆನ್ಸರ್ನ ಬರೀಬೇಕು ಸೊ ಇದು ಸ್ಕಿಪ್ ಕೌಂಟಿಂಗ್ನ ಮಗುಗೆ ನೆನ್ಪು ಮಾಡೋದಕ್ಕೋಸ್ಕರ ಮಾಡ್ತಾರಂತಹ ಆ್ಯಕ್ಟಿವಿಟಿ ನೆಕ್ಸ್ಟು ಇಲ್ಲಿ ಟ್ವೆಂಟಿ ಒನ್ ಟು ಥರ್ಟಿನ ಬರೆದಿದ್ದೀನಿ ಮಗು ಅದನ್ನು ಟ್ರೇಸ್ ಮಾಡಬೇಕು ಸೊ ಇಲ್ಲಿ ಟ್ರೇಸಿಂಗ್ ಮಾಡೋ ಜೊತೆಗೆ ಮಗು ಆ ನಂಬರ್ಸ್ನು ಸಹ ಕಲಿಯುತ್ತೆ ಸಾಮಾನ್ಯವಾಗಿ ಒನ್ ಟು ಫಿಫ್ಟಿವರೆಗೂ ಇದೆ ಎಲ್ ಕೆ ಜಿ ಮಕ್ಕಳಿಗೆ ಬಟ್ ಫಿಫ್ಟಿವರೆಗೂ ಹೇಳೋಕಾರು ಬಂದಿರಬೇಕು ಬರೆಯೋದಕ್ಕೆ ಅಷ್ಟೊಂದಿಲ್ಲ ಹಾಗಾಗಿ ಜಸ್ಟ್ ಟ್ರೇಸಿಂಗ್ ಆ್ಯಕ್ಟಿವಿಟಿನ ಇಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಸೊ ಒನ್ ಟು ಟೆನ್ ಮಗುಗೆ ಓ ಎನ್ ಇ ಒನ್ ಬರೋದಾದರೆ ಅದನ್ನು ಮ್ಯಾಚ್ ಮಾಡೋದಕ್ಕೆ ಇದು ನೆಕ್ಸ್ಟ್ ಒಂದು ರೈಟ್ ಬಿಫೋರ್ ನಂಬರ್ ಸಾಮಾನ್ಯ ಎಲ್ಲ ಮಕ್ಕಳು ಬಿಫೋರ್ ನಂಬರ್ ತಕ್ಷಣ ಸ್ವಲ್ಪ ಹಿಂದೆ ಇಟ್ಟು ಹಾಕ್ತಾರೆ ಸೊ ಬ್ಯಾಕ್ವರ್ಡ್ ಕೌಂಟಿಂಗ್ ಕಲ್ತಿದ್ರೆ ಮಗುಗೆ ಇದು ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಾಮಾನ್ಯವಾಗಿ ಅವನಿಗೆ ಡೈಲಿ ಬೇಸಿಸಲ್ಲಿ ಬಿಫೋರ್ ನಂಬರ್ನ ಮಾಡಿಸೇ ಮಾಡಿಸ್ತೀನಿ ಕಾರಣ ಇಷ್ಟೇ ಅದು ಚೆನ್ನಾಗಿ ಅವನಿಗೆ ತಲೆಯಲ್ಲಿರಬೇಕು ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಒಂದು ಪ್ಯಾಟ್ರನ್ನು ಸೊ ಇಲ್ಲಿ ಶೇಪ್ ಪ್ಯಾಟ್ರನ್ಸ್ನ ಕೊಟ್ಟಿದ್ದೀನಿ ಎ ಬಿ ಪ್ಯಾಟ್ರನ್ ಇದೆ ಎ ಬಿ ಬಿ ಪ್ಯಾಟ್ರನ್ನು ಎಲ್ಲ ಥರದ್ದು ಕೊಟ್ಟಿದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ಸಿ ವಿ ಸಿ ವರ್ಡ್ಸ್ಗೋಸ್ಕರ ಅಂದರೆ ಕಾನ್ಸೊನೆಂಟ್ ಓವಲ್ ಕಾನ್ಸೊನೆಂಟ್ದು ಸೊ ಕ್ಯಾಟು ಬ್ಯಾಗು ಮ್ಯಾಪ್ ಗ್ಯಾಸ್ ಕಾರು ಪ್ಯಾನ್ ಇದನ್ನು ಇಲ್ಲಿ ಡಾಟೆಡ್ ಎಲ್ಲಿ ಬರೆದಿದ್ದೀನಿ ಅದನ್ನು ಮಗು ಟ್ರೇಸ್ ಮಾಡಬೇಕು ಜೊತೆಗೆ ಇಲ್ಲಿ ಅದನ್ನು ಮಗು ಬರಿಬೇಕು ಸೊ ಇಲ್ಲಿ ಸಿ ವಿ ಸಿ ವರ್ಡ್ಸ್ನ ಮಗು ಕಲಿಯೋದಕ್ಕೆ ಈಸಿ ಆಗುತ್ತೆ ಇದಿಷ್ಟು ವರ್ಕ್ಶೀಟ್ಸು ನಾನು ನನ್ನ ಮಗನಿಗೆ ಇವತ್ತಿಗೆ ಪ್ರಿಪೇರ್ ಮಾಡಿರೋಂಥದ್ದು ನಾನು ನೆಕ್ಸ್ಟ್ ವರ್ಕ್ಶೀಟ್ ಜೊತೆಗೆ ನಿಮ್ಮೆಲ್ಲರ ಜೊತೆಯೂ ಮೀಟ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ